ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ನವೆಂಬರ್ 6 ಬಿಸಿ ಪಾಟೀಲ್ ನಿರ್ಮಾಣದ ಯೋಗರಾಜ್ ಭಟ್ ನಿರ್ದೇಶನದ ಗರಡಿ ಚಿತ್ರದ ಬಿಡುಗಡೆ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕ ನಟರಾದ ಬಿಸಿ ಪಾಟೀಲ್, ನಿರ್ದೇಶಕರಾದ ಯೋಗರಾಜ ಭಟ್, ನಾಯಕ ಯಶಸ್ ಸೂರ್ಯ, ನಾಯಕಿ ಸೋನಲ್ ಮೊಂತೇರೋ, ಸುಜಯ್ ಬೇಳೂರು, ನಿರಂಜನ್ ಬಾಬುರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕದಲ್ಲಿ ಸುಮಾರು 200-250 ಸ್ಕ್ರೀನ್ಗಳಲ್ಲಿ ಬಂದರೆ ಉತ್ತರ ಭಾರತ ಮತ್ತು ಎಲ್ಲರೂ ಸೇರಿ ಒಂದು 50 ಸೆಂಟ್ರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿ ಬಹಳ ಮುಖ್ಯ ಇನ್ನೊಂದು ಬೆನ್ನೆಲುಬಾಗಿ ನಿಂತು ನಮ್ಮ ವಿಶೇಷ ಪಾತ್ರವನ್ನು ನಿರ್ವಹಿಸಿದಂತ ನಮ್ಮವರು ಮತ್ತು ನಿಮ್ಮವರು, ಹೆಚ್ಚಾಗಿ ನಿಮ್ಮವರು ಅಂತ ಹೇಳಿದ ಬಾಲಿಕೆ ಮೈಸೂರಿನವರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಮಾಡಿದ್ದಾರೆ. ಅವರು ವಿಶೇಷ ಪಾತ್ರ ಮಾಡಬೇಕು ಅಂದ್ರೆ ಕಾರಣ ನಮ್ಮ ಸೂರಿ ಮೈಸೂರು ಅಂದಿದ್ದಂಗೆ ಒಂದು ಮೈ ಜುಮಾನ್ಸ ನೆನಪುಗಳೇ ಬದಲಿಗೆ ಇದ್ದಾವೆ. ನನಗಂತೂ ಮೈಸೂರಿನ ನೆನಪುಗಳು ಬರುವುದು ಎಲ್ಲೆಲ್ಲೂ ಮತ್ತೆ ಮಾಸ್ಟರ್ಸ್ ಮಾಡಕ್ಕೆ ನಾನು ಇವುಗಳು 4-5 ತಿಂಗಳು ವಿದ್ಯಾರ್ಥಿ ಬೆಸರಿದ್ದೆ. ಎರಡೂ ಅದ ಅರ್ಥಕ್ಕೆ ಬಿಟ್ಟೆ ಜೆಎಸ್ಎಸ್ ಆಗಲಿಲ್ಲ ವಿದ್ಯಾರ್ಥಿ ಆಗಿರಲಿಲ್ಲ. ಅಲ್ಲಿಂದ ನಾನು ಮೊದಲಿಗೆ ನೋಡಿದ ಮೈಸೂರು ನನ್ನ 20 ಚೂಡೆ ವಯಸ್ಸಲ್ಲಿ ನಾನು ಓದಲು ಬಂದಾಗ ಧಾರವಾಡ ಯೂನಿವರ್ಸಿಟಿಯಿಂದ ಈ ಯೂನಿವರ್ಸಿಟಿ ಸೀಟ್ ಸಿಕ್ಕಿದ್ದೆ. ನನಗೆ ಅಲ್ಲಿಂದ ಇಲ್ಲಿವರೆಗೆ ನನ್ನ ರೀಸೆಂಟ್ ಡ್ರಾಮಾ ಸಿನಿಮಾ ಮೂರನೆಗೆ ಇಂಥದ್ದು ಸಿನಿಮಾಗಳಲ್ಲೆಲ್ಲ ಇಲ್ಲಿ ಸಾಕಷ್ಟು ಚಿತ್ರೀಕರಣ ಮಾಡಿದ್ದೀವಿ. ಇವ್ರ ಮೇಲೆ ತುಂಬ ಜನರು ಪ್ರೀತಿನ ಈ ಮೈಸೂರಿನ ಭಾಗದ ಜನರು ಪ್ರೀತಿ ತುಂಬ ತಾಯಿ ಪ್ರೀತಿ ತುಂಬ ಕಾಪಾಡಿದ್ವಿ. ನನಗೆ ಯಾವಾಗಲೂ ನೆನಪಾಗ ಮೈಸೂರು ಅಂದರೆ ಮುಂಗಾರು ಮಳೆ ಮೊದಲ 3 ವಾರ ಅಷ್ಟು ರಿಸಲ್ಟ್ ಬಂದಿರಲಿಲ್ಲ, ಬಟ್ ಮೊದಲನೇ 3 ವಾರಗಳಲ್ಲಿ ತುಂಬ ಸೆನ್ಸಿಬಲ್ ಆಗಿ ರಿಯಾಕ್ಟ್ ಮಾಡಿ ಒಂದು ಶೇರ್ ಅಮೌಂಟ್ ಅಂತ ಬಂದಿದ್ದು ಸರಸ್ವತಿ ಥಿಯೇಟರ್. ಆ ಥಿಯೇಟರ್ಗೆ ಮತ್ತೆ ಈ ಊರಿಗೆ ನಾನು ಸದಾ ಹೋಗಿ ಅಲ್ಲಿ ನಾವು ಮತ್ತೆ ವಾಪಸ್ ಎಸ್ಟಾಬ್ಲಿಷ್ ಆಗಿದ್ದೆ ಸಿನಿಮಾ. ಇದು ಮತ್ತೆ ಬೆಂಗಳೂರು ಸಾಗರ ಮೊದಲನೇ 3 ವಾರ ಪ್ರಿಂಟ್ ಎಲ್ಲ ವಾಪಸ್ ಬಂದ್ಬಿಟ್ಟಿದ್ದೆ, ಬಹಳ ದಿನ ಗೊತ್ತಿಲ್ಲ. ಗರಡಿ ಸುತ್ತ ಸುತ್ತ ಒಂದು ಸಿನಿಮಾ ಕತೆ ಇದೆ. ಪೈಲೋರು ಲೈಫ್ ಅದು ಹೇಗಿರುತ್ತೆ, ಅದು ಪೈಲೋರ್ ಲೈಫ್ ಅಲ್ಲಿ ಮನಸ್ಸು ಉದಯ ಹೇಗಿರುತ್ತೆ ಅಂತ ಎಳೆದ ಹಚ್ಕೊಂಡು ಪೆಟ್ರೋಲ್ನ ಕಟ್ಟುಕೊಡ್ತಿದ್ದು ನೀಟಾಗಿ ಒಂದು ಗರಡಿ ಅನ್ನೋ ಒಂದು ಸಿನಿಮಾ ಮಾಡಿದ್ದಾರೆ. ಎಲ್ಲರಿಗೂ ಎಷ್ಟು ಎಲ್ಲರೂ ಹೇಳಿದ್ರು ಮೈಸೂರು ಎಲ್ಲರಿಗೂ ಬಹಳ ಹತ್ತಿರವಾದಂತ ಜಾಗ ಆಗಿದೆ. ಪ್ರಾಬಬ್ಲಿ ನಮ್ಗೆ ನನ್ಗಿರ್ಬೋದು, ಯಾಕಂದ್ರೆ ಅಪ್ಪಾಜಿ ಫಿಲ್ಮ್ ಶೂಟಿಂಗ್ ಅಂತ ಮೈಸೂರು ಬಂದಾಗ ನಾವುಗಳು ಬರ್ತಾ ಇದ್ವಿ ಇಲ್ಲಿಗೆ ಮೈಸೂರಿಗೆ. ಇದೊಂದು ವಿಶೇಷವಾದ ಜಾಗ, ಚಿತ್ರರಂಗನ ಚಿತ್ರರಂಗದಲ್ಲಿ ಮಾಡುವವ್ರನ್ನ ಬೆಂತ ಚಪ್ಪಿಸಿ ಕಳಿಸುವಂತ ಜಾಗ ಇದು. ಗರಡಿ ಚಿತ್ರ ನವೆಂಬರ್ 10 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕುಟುಂಬ ಸಮೇತ ಬಂದು ಗರಡಿ ಚಿತ್ರನ ನೋಡ್ಬೇಕು ಅಂತ ಹೇಳ್ಬೋದು. ಥ್ಯಾಂಕ್ ಯು. ಮೈಸೂರು ತುಂಬಾ ಸ್ಪೆಷಲ್ ಸಿಟಿ ಇದು ನನಗೆ, ಯಾಕಂದ್ರೆ ನನ್ನ ಫ್ಯಾನ್ಸ್ ಅಂತ ಸ್ಟಾರ್ಟ್ ಆಗಿರೋದೇ ಮೈಸೂರಲ್ಲಿ, ನನ್ನ ಫ್ಯಾನ್ ಪೇಜಸ್ ಸ್ಟಾರ್ಟ್ ಆಗಿರೋದು ಮೈಸೂರಲ್ಲಿ. ಪಂಚತಂತ್ರ ಆಗಿರಲಿ, ರಾಬರ್ಟ್ ಆದ್ಮೇಲೆ ಬನಾರಸ್ ಆಗಿರಲಿ, ಎಲ್ಲ ಸಿನಿಮಾಗಳಿಗೆ ಎಷ್ಟು ನನಗೆ ಸಪೋರ್ಟ್ ಸಿಕ್ಕಿರೋದು ಜನರು. ಮೈಸೂರು ಪೀಪಲ್ ಆರ್ ಆಲ್ವೇಸ್ ಕ್ಲೋಸ್ ಟು ಮೈ ಹಾರ್ಟ್ ಅಂಡ್ ಗರಡಿ ಸಿನಿಮಾನು ಅಷ್ಟೇ ಸ್ಪೆಷಲ್ ನನಗೆ, ಯಾಕಂದ್ರೆ ಈ ಸಿನಿಮಾ ಒಂದು ಹ್ಯಾಂಪರ್ ಸರ್ಪ್ರೈಸ್ ತರ ಬಂದಿದೆ. ಯಾಕಂದ್ರೆ ಎಲ್ಲ ಟೆಕ್ನಿಕಲ್ ನಮ್ಮ ಪ್ರೊಡ್ಯೂಸರ್ ಆಗಿರ್ಲಿ, ಯೋಗರಾಜ್ ಸರ್ ಜೊತೆ ಸೆಕೆಂಡ್ ಟೈಮ್ ವರ್ಕ್ ಮಾಡೋದು, ಅಫ್ಕೋರ್ಸ್ ನಮ್ಮ ಕ್ಯಾಮರಾ ಮ್ಯಾನ್ ಬಾಬು ಸರ್ ಆಗಿರ್ಲಿ, ಎಲ್ಲರೂ ಆರ್ ವಂಡರ್ಫುಲ್ ಪೀಪಲ್ ಅಂಡ್ ಅವ್ರ ಜೊತೆ ವರ್ಕ್ ಮಾಡೋ ಒಂದು ಅಪರ್ಚುನಿಟಿ ಸಿಕ್ತು ನಮಗೆ. ಸೊ ಯೋಗರಾಜ್ ಸರ್ ಸಿನಿಮಾ ಅಂದರೆ ನೀವೇನುಗಳಿಗೆ ಒಂದು ಈಕ್ವಲ್ ಇಂಪಾರ್ಟೆನ್ಸ್ ಅನ್ನೋದು ಇದೆ ಇರುತ್ತೆ. ಸೊ ಈ ಸಿನಿಮಾದಲ್ಲೂ ಹೀರೋಯಿನ್ ಹ್ಯಾಸ್ ಈಕ್ವಲ್ ಇಂಪಾರ್ಟೆನ್ಸ್ ಅಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಅಪರ್ಚುನಿಟಿ. ನವೆಂಬರ್ 10 ಸಿನಿಮಾ ರಿಲೀಸ್ ಆಗ್ತಿದೆ, ಮಿಸ್ ಮಾಡಿದೆ ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲ ಇಮೋಷನ್ಸ್ ಫ್ಯಾಮಿಲಿ ಜೊತೆ ಹೋಗಿ ನೋಡುವ ಒಂದು ಈ ಸಿನಿಮಾ. ನನ್ನ ಹೆಸರು ಸುಜಯ್ ಬೇಳೂರು ಅಂತ, ನಂದಿದು ಮೊದಲನೇ ಚಿತ್ರ. ನಾನು ಏನನ್ಕೊಂಡೆ ಅಂದ್ರೆ ನಾನು ಒಬ್ಬಕ್ಕೆ ಮೈಸೂರು ಸ್ಪೆಷಲ್ ಅಂತ, ಇಲ್ಲಿ ನೋಡಿದ್ರೆ ಗರಡಿಗೂ ಮೈಸೂರಿಗೂ ತುಂಬ ನಂಟಿದೆ ಅನ್ನೋದು ಗೊತ್ತಾಗ್ತದೆ. ನಾನು ಫಿಲಮ್ ಇಂಡಸ್ಟ್ರಿಗೆ
ಇತ್ತೀಚಿನ ದಿನಗಳಲ್ಲೇ ಕಾಣಿಸಿದ್ರು. ಅದು ಕರ್ಕೊಂಡ್ಬಂದು ಬಿಟ್ಟಿದ್ರು ಮೈಸೂರಿಗೆ ಕುಸ್ತಿ ಕಲೆಗೆ. ಇಲ್ಲಿ ದಸರಾಗೆ ನನಗೆ ಟೂ ಮಂತ್ಸ್ ನಮ್ಗೆ ಟ್ರೈನಿಂಗ್ ಆಯಿತು. ಕುಸ್ತಿ ಹೆಂಗಾಡೋದು ಆ ಸೊಗಡು ಎಲ್ಲ ಹೇಳ್ಕೊಟ್ರು. ಇದರಿಂದಲೇ ನನಗೆ ಪರ್ಫಾರ್ಮ್ ಮಾಡೋಕ್ಕಾಯಿತು. ಸೊ ಅದರಿಂದ ಮೈಸೂರು ತುಂಬ ಸ್ಪೆಷಲ್ ಆಗಿದೆ. ದಯವಿಟ್ಟು ಈ ಒಂದು ಮೂವಿ ನವಂಬರ್ 10th ಇಲ್ಲಿ ಅಂತಿರೋದು ಬಂದು ವೀಕ್ಷಿಸಿ ನನ್ನೆಲ್ಲರಿಗೂ ಹಾರೈಸಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.